ಜಿಲ್ಲೆಯ ಕುಮಟಾದಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜನರ ಅಹವಾಲನ್ನ ಕೇಳೋದಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಲಾಗಿತ್ತು. ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನ ಹೊತ್ತು ಅಲ್ಲಿಗೆ ಬಂದಿದ್ರು. ಇನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸಚಿವರಿಂದ ಸೂಚನೆ ಸಿಕ್ಕಿದೆ. ಅಂದ್ರೆ ಯಾರ್ಯಾರ ಸಮಸ್ಯೆ ಏನೇನಿದೆ ಅದನ್ನ ತಿಳ್ಕೊಂಡು ಸರಿಯಾಗಿ ಒಂದು ಪರಿಹರಿಸುವಂತಹ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿತ್ತು. ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಾಂಕಾಳ್ ರವರು ಭಾಗವಹಿಸಿ ತುಂಬಾ ಆಕ್ಟಿವ್ ಆಗಿ ಜನರ ಜೊತೆಗೆ ಮಾತನಾಡಿ ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ಕೂಡ ಈ ತರಹದ ಜನಸ್ಪಂದನಾ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಶಾಸಕರು ಸಂಸದರು ಹಮ್ಮಿಕೊಳ್ತಾ ಇದ್ದಾರೆ. ಇದರಿಂದ ಜನರಿಗೆ ಸಹಾಯ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ, ಯಾವ ರೀತಿ ನಡೀತು ಅಲ್ಲಿ ಕಾರ್ಯಕ್ರಮ ಮತ್ತು ಜನ ಯಾವೆಲ್ಲ ಸಮಸ್ಯೆಗಳನ್ನು ಹೊತ್ತು ಬಂದಿದ್ರು ನೋಡೋಣ. ಅದನ್ನು ಸಹ ಮಾಡಿ ಒಂದು ಸಣ್ಣ ಕಾಮಗಾರಿಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿದ್ದಾರೆ. ಬಿಟ್ಟು ಬೇರೆ ಏನಾದ್ರು ಸಲಹೆ ಸೂಚನೆ ಕೊಡೋದಿದ್ರೆ ಕೊಡಿ. ನಿಮ್ ಕೆಲಸ ನೀವು ಮಾತಾಡಿದ್ರು ಕೆಲಸ ಆಗ್ತದೆ, ಇಲ್ಲಾಂದ್ರೆ ಏನು ನೀವು ಲಿಖಿತ ಮೂಲಗಳನ್ನು ಕೊಟ್ಟರು ನಿಮ್ ಕೆಲಸ ಆಗ್ತದೆ. ನಮ್ಗೆ ಎರಡು ಜನಸ್ಪಂದನದಲ್ಲಿ 323 ವಿನಂತಿ ಅರ್ಜಿ ಬಂದಿತ್ತು, ಅದ್ರ ಲೆಟರ್ ಕೊಟ್ಟಿದ್ದೀವಿ. ನಮಗೆ ಇಂಥ ಕೆಲಸ ಆಗಬೇಕು, 223 ನಾವು ಕೆಲಸ ಮಾಡಿಕೊಟ್ಟಿದ್ದೇವೆ. ಜನರು ಮಾತಾಡಿದ್ರು, ಹೌದಪ್ಪ ಇವ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ, ಜನರ ಹತ್ರ ಹೋಗಿ ಜನರು ಕೆಲಸ ಮಾಡಿಕೊಡ್ತಾವ್ರೆ, ಒಂದೆಡೆ ಆಗಬೇಕು ಅನ್ನೋದು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕ್ತೀವಿ. ನಾವು ಪ್ರತಿ ತಾಲೂಕಲ್ಲೂ ಈ ಥರದ್ದು ಮಾಡ್ತೀವಿ. ಉದ್ದೇಶ ಇಷ್ಟೇ, ಬಡವರಿಗೆ ಸಾಮಾನ್ಯ ಜನಕ್ಕೆ ಧ್ವನಿ ಇಲ್ಲದೆ ಇದ್ದವರಿಗೆ ಅಧಿಕಾರಿಗಳಿಂದ ಕೆಲಸ ಆಗಲಿಲ್ಲ ಅಂದರೆ ಇಲ್ಲಿ ಆಗಿಂದಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಎರಡು ಇಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆ. 335 ಅರ್ಜಿ ಬಂದಿತ್ತು ಅಂದರೆ ಅವ್ರ ಕೆಲಸ ಬಂದಿತ್ತು. 335 ಕ್ಲಿಯರ್ ಮಾಡಿಕೊಂಡಿದ್ದೀವಿ. ಒಂದೊಮ್ಮೆ ಸಾಧ್ಯ ಆಗದಿದ್ರೆ ಇದು ಈ ಕಾರಣಕ್ಕೆ ಆಗಲಿಲ್ಲ ಅನ್ನುವಂಥವಾಗಿ ಅವ್ರಿಗೆ ಕೊಡ್ತೇವೆ. ಅದು ಮತ್ತೆ ಪುನಃ ನಮ್ಮ ಹತ್ರ ಬರ್ತೇವೆ, ಅದು ಮತ್ತೆ ಸರ್ಕಾರದ ಗಮನಕ್ಕೆ ಬಂದು ಏನು ಮಾಡಿದರೆ ಸರಿ ಅಂತೇಳಿ ಅವ್ರ ಕೆಲಸವನ್ನು ಮಾಡಿಕೊಡುವಂಥ ಕೆಲಸ ಮಾಡಿದ್ದೀವಿ. ಅಧಿಕಾರಿಗಳು, ಜನಪ್ರತಿನಿಧಿಗಳು, ಜನಸಾಮಾನ್ಯರು ಒಂದೇ ಕಡೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅವ್ರ ಕೆಲಸ ಮಾಡುವಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೀವಿ. ಇದರ ಸಹಾಯ ಮುಂಚೆ ಪಡೆದಿದ್ದರೆ ಇರೋದಿಲ್ಲ. ನಾವು ಮಾಡಬಹುದು ಮುಂಚೆ